ನನಗೆ ನಮ್ಮ ಸರ್ಕಾರ ಇದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ ನಮ್ಮದೇ ಆತ್ಮೀಯವಾಗಿದ್ದಂತ ಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ಹಾಕಿದ್ದಾರೆ ನನ್ನ ಅನುಭವ ಗೊತ್ತಿದೆ ನಮ್ಮ ಸುರೇಶ್ ಅವರಿಗೆ ಗೊತ್ತಿದೆ ಯಾವತ್ತೂ ನನ್ನ ಕಚೇರಿ ಬಂದವರು ಬಿಡೆ ಕೈಲಾರ ಹೋಗಲೇ ಇಲ್ಲ ಇವರೊಬ್ಬರೇ ಇಲ್ಲ ಅನೇಕ ಶಾಸಕರು ಸಾಮಾನ್ಯ ಕಾರ್ಯಕರ್ತನತ್ರ ಬಂದಾಗ ವಾಪಸ್ ಕಳಿಸ್ಕೊಟ್ಟಿಲ್ಲ ನನಗೆ ಆ ವಿಶ್ವಾಸ ಇದೆ ಅಭಿವೃದ್ಧಿಗೆ ಪೂರ್ಕವಾಗಿ ಯಾವ ಯಾವ ಯೋಜನೆ ಹಣ ಕೊಡಿಸಬೇಕು ಈ ರಾಜ್ಯದಲ್ಲಿ ಸಹ ನಮ್ಮ ಬೊಮ್ಮಾಯಿಯವರ ಕ್ಷೇತ್ರ ಬೊಮ್ಮಾಯಿಯವರ ಮುಖಾಂತರ ಸಹ ಈ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಈಗ ಮೇಕೆದಾಟು ಆಗ್ತಾ ಇದೆಯಲ್ಲ ಒಂದ್ ಕಡೆ ಎತ್ತಿನಹೊಳೆ 100ಕ್ಕೆ 40% ಕೆಲಸ ಮುಗಿದಿದೆ ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಟ್ರಯಲ್ಸ್ ಮಾಡ್ತಾರೆ ಎಷ್ಟು ನೀರು ಬರ್ತದೆ ಎಷ್ಟು ನೀರು ಎಲ್ಲಿ ಶೇಖರಣೆ ಮಾಡ್ಕೊಬಹುದು ಎಲ್ಲ ಹೋಗ್ಬೋದು ಅಂತ ನಾನು ಮನೆ ಆಕ್ಚುಲಾಗಿ 5ನೇ ತಾರೀಕು ಹೋಗಬೇಕಾಗಿತ್ತು ಎತ್ತಿನಹೊಳೆ ಸಕಲೇಶ್ವರಕ್ಕೆ ಆ ಟ್ರಯಲ್ಸ್ ಮಾಡ್ತಾರೆ ಎತ್ತಿನಹೊಳೆ ಇರ್ಬೋದು ನಮ್ಮ ಹೇಮಾವತಿ ಹೆಚ್ಚಿನ ನೀರು ಇರ್ಬೋದು ನಮ್ಮ ತುಮಕೂರು ಬರುತ್ತೆ ಇರ್ಬೋದು ಮತ್ತೆ ಮೇಕೆದಾಟು ಇರ್ಬೋದು ಎಲ್ಲ ಯೋಜನೆ ಬಗ್ಗೆ ಬಿಜೆಪಿ ವಿಶೇಷವಾದ ಆಸಕ್ತಿಯನ್ನು ಕೊಟ್ಟು ಕುಡಿಯೋ ನೀರು ಮತ್ತು ಅಂತರ್ಜಲವನ್ನು ವೃದ್ಧಿ ಮಾಡೋದಕ್ಕೆ ಹೆಚ್ಚು ಯೋಜನೆಗಳನ್ನು ಹಾಕೊಂಡಿದ್ದೆ ನನಗೆ ಇರತಕ್ಕಂತ ಮಾಹಿತಿ ಪ್ರಕಾರ ಯಾವ ಎತ್ತಿನಹೊಳೆ ಯೋಜನೆಯಲ್ಲಿ 24 ಟಿಎಂಸಿ ನೀರು ದೊರಕುತ್ತದೆ ಅಂತಕಂತದನ್ನ ನಾವು ಮಾಡಿದ್ದೇವೆ ಅಂತಕಂತ ಒಂದು ಕಂಡಿಡಿದಿದ್ದೀವಿ ಅಂತ ಹೇಳಿದ್ದಾರೆ 24 ಟಿಎಂಸಿ ನೀರು ದೊರಕುತ್ತೆ ಅಂತ ಹೇಳಿ ನಾನು ಅದರ ಬಗ್ಗೆನೂ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಈ ಒಂದು ಎತ್ತಿನಹೊಳೆ ಯೋಜನೆ 8000 ಕೋಟಿಲಿ ಪ್ರಾರಂಭ ಮಾಡಿದ್ರು ಅದು ನಂತರ 13000 ಕೋಟಿಗೆ ಮತ್ತೆ ರಿವೈಸ್ ಮಾಡ್ಕೊಂಡ್ರು ರೀ ಎಸ್ಟಿಮೇಟ್ ಈಗ ಅದು 23000 ಕೋಟಿ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿದ್ರು ಇವತ್ತು ಏನು ಮೊದಲು ಪ್ರಾರಂಭಿಕ ಅಂತದಲ್ಲಿ ನೀವು ದೇವರಾಯನ ದುರ್ಗ ಅಲ್ಲಿ 10 ಟಿಎಂಸಿ ನೀರನ್ನು ಶೇಖರಣೆ ಮಾಡತಕ್ಕಂತ ಜಲಾಶಯವನ್ನು ಕಟ್ತೀವಿ ಅಂತ ಮೊದಲು ಹೇಳಿದ್ರು ಈ ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ ಇವತ್ತು ದೇವರಾಯ ದುರ್ಗದ ಹತ್ರ ಮಾಡ್ತಕ್ಕಂಥದ್ದು ಕಷ್ಟ ಅಂತ ಹೇಳಿ ಮತ್ತೆ ಇಲ್ಲೆಲ್ಲ ನಿಮ್ಮ ಕೊರಟಗೆರೆ ಹತ್ರ ಬೈರ್ಗೊಂಡ್ಲ ಹತ್ರ ಅಲ್ಲಿ 5 ಟಿಎಂಸಿಗೆ ರೆಡ್ಯೂಸ್ ಮಾಡಿದ್ರು 5 ಟಿಎಂಸಿ ನೀರನ್ನು ಶೇಖರಣೆ ಮಾಡ್ತೀವಿ ಜಲಾಶಯ ಕಟ್ತೀವಿ ಅಂದರು ಈಗ ಅದು 2 ಟಿಎಂಸಿಗೆ ಇಳಿಸ್ಕೊಂಡಿದ್ದಾರೆ ಜಲಾಶಯನ ಅದಷ್ಟೇ ಅಲ್ಲ ಇದು ಯಾವುದೂ ಕೆಲಸಗಳು ಇನ್ನೂ ಪ್ರಾರಂಭ ಆಗಲಿಲ್ಲ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಕ್ಕಂಥ ಹಿಂದಿನ ದಿನ ಸುಮಾರು 1500 ಕೋಟಿ ರೂಪಾಯಿಗಳ ಒಂದು ಯೋಜನೆಗೆ ಮತ್ತೆ ಇನ್ನೊಂದು ಅಂಕಿತ ಕೊಟ್ಟರು ಎಲ್ಲಿ ಅಂದರೆ ಅದು ಬೈರ್ಗೊಂಡ್ಲಿಂದ ಮುಂದೆ ಕೆನಾಲ್ ಮಾಡಲಿಕ್ಕೆ ಆಮೇಲೆ ಈ ಒಂದು ನೀರನ್ನು ತರ್ತಕ್ಕಂಥದ್ದು ಯಾವ ಒಂದು ಅವೈಜ್ಞಾನಿಕವಾಗಿ ಎತ್ತಿನಹೊಳೆಯಿಂದ 273 ಕಿಲೋಮೀಟ್ರನ್ನ ಓಪನ್ ಕೆನಾಲ್ ಮಾಡ್ಕೊಂಡು ನೀರು ತರ್ತೀವಿ ಅಂತ ಅಂದ್ಬಿಟ್ಟು ಏನು ಹೇಳ್ಕೊಂಡಿದ್ದಾರೆ ಇದೆಲ್ಲ ನೋಡಿದಾಗ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಈ ಭಾಗಕ್ಕೆ ನೀರು ಸಿಗ್ತಕ್ಕಂಥದ್ದು ನಾನು ಮೊದಲಿಂದಲೂ ಏನು ಹೇಳ್ಕೊಂಬಂದಿದ್ದೇನೆ ಜನಗಳಿಗೆ ಟೋಪಿ ಹಾಕಬೇಡಿ ಜನಗಳ ದುಡ್ಡನ್ನು ಲೂಟಿ ಮಾಡಬೇಡಿ ಅಂತಕ್ಕಂಥ ನಾನು ಹೇಳ್ತಾ ಇದ್ದೇನೆ ನೀರು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾನು ಅದಕ್ಕೆ ವಿರೋಧ ಮಾಡ್ತಿಲ್ಲ ಆದರೆ ಎತ್ತಿನಹೊಳೆ ಹೆಸರಿನಲ್ಲಿ ಹಲವಾರು ರಾಜಕಾರಣಿಗಳು ಹಲವಾರು ಕಾಂಟ್ರಾಕ್ಟ್ರ್ಗಳ ಜೋಬ್ ತುಂಬಿಸ್ತಕ್ಕಂಥ ಕೆಲಸ ಏನು ಮಾಡ್ಕೊಂಡು ಹೊರಟಿದ್ದೀರಿ 3 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂದರು 3 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ನೆಲಮಂಗಲ ಈ ಭಾಗಕ್ಕೆಲ್ಲ ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿದರು ಇವತ್ತು 2021 ಬಂದಿದ್ದೇವೆ 2021ಕ್ಕೆ ಸುಮಾರು 12 ವರ್ಷ ಆಯಿತು 8000 ಕೋಟಿಯಿಂದ 23000 ಕೋಟಿ ಆಗಿದೆ ಈಗ ಇದು ಇನ್ನೂ 50000 ಕೋಟಿಗೆ ಹೋದ್ರೆ ಏನು ಆಶ್ಚರ್ಯ ಪಡಬೇಡಿ ಅಂತ ಆ ಕಾರಣದಿಂದಲೇ ಹೇಳಿದ್ದೆ ನನ್ನ ಹೆಸರು ಅನ್ನನಗೌಡ ಪಾಟೀಲ್ ಅಂತ ನನ್ನ ಮಗ ವೀರನಗೌಡ ಪಾಟೀಲ್ ಸಿವಿಲ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನ ಸಲುವಾಗಿ ಒಂದು ಸೈಟು ಬೆಂಗಳೂರು ಆಜುಬಾಜುಕಲ್ಲಿ ನೋಡ್ತಾ ಇದ್ವಿ ಅಷ್ಟೊಳಲ್ಲಿ ಗೊಲ್ಲಹಳ್ಳಿ ನ್ಯೂ ಟೌನ್ ಅಂತ ಟಿವಿಯಲ್ಲಿ ಒಂದು ಆ್ಯಡ್ ಬಂತು ಅವ್ರಿಗೊಂದು ಕಾಲ್ ಮಾಡಿದಲ್ಲಿ ಅವರೊಂದು ಫ್ರೀಯಲ್ಲಿ ಕ್ಯಾಬ್ ವ್ಯವಸ್ಥೆ ಮಾಡಿದರು ಬಂದು ಸೈಟ್ ವಿಸಿಟ್ ನೋಡಿದ್ವಿ ರಮೇಶ್ವರ ಹತ್ರ ಬಂದು ವ್ಯಾಪಾರ ಮುಗಿದ ಮೇಲೆ ನಾವು ಹಿಂದೆಲ್ಲ ರಿಜಿಸ್ಟ್ರೇಷನ್ ಮಾಡಿದ್ವಿ ಮಾಡಿದ್ಮೇಲೆ ಬಂದು ಮನೆ ಕಟ್ತಾ ಇದ್ದೀವಿ ಮನೆ ಮುಗಿದ ಮೇಲೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಇಲ್ಲೇ ವಾಸ ಮಾಡ್ತೀವಿ